ಗುರು ಆಗಿದ್ದ ಮಂತ್ರಿ ಆಗಿದ್ದ ಮಂತ್ರಿ ಪದವಿಯನ್ನ ಕಳೆದುಕೊಂಡು ಅವಮಾನಿತಗೊಂಡು ಆ ನಂದರ ನಿರ್ಮೂಲನೆಗೆ ಪ್ರತಿಜ್ಞೆಯನ್ನು ಕೈಗೊಂಡು ಈ ಕಡೆ ಬರ್ತಾ ಇರುವಾಗ ಅಲ್ಲಿ ಚಂದ್ರಗುಪ್ತ ಮೌರ್ಯನಿಗೂ ಚಾಣಕ್ಯನಿಗೂ ಏನಾಗ್ತದೆ ಸಮಾಗಮ ಆಗ್ತದೆ ಹೀಗಾಗಿ ಇವನ ವೈರಿನೂ ಚಂದ್ರಗುಪ್ತನ ವೈರಿನೂ ಮಗಧ ಸಾಮ್ರಾಜ್ಯದ ಧನನಂದನ ಅದೇ ರೀತಿಯಾಗಿ ಚಾಣಕ್ಯನ ಒಂದು ವೈರಿ ಆಗಿ ಯಾರಾಗಿರ್ತಾರಪ್ಪ ಅಂತಂದ್ರೆ ಧನನಂದನ ಆಗಿರ್ತಾರೆ ಹೀಗೆ ಇವರಿಬ್ಬರು ವೈರಿ ಒಬ್ಬನೇ ಅವನು ಮಗಧ ಸಾಮ್ರಾಜ್ಯದ ರಾಜ ಧನನಂದನ ಹೀಗಾಗಿ ಇಲ್ಲಿ ಇಬ್ಬರ ಸಮಾಗಮ ಆಗ್ತದೆ ಇಲ್ಲಿ ಇಬ್ಬರು ಏನಪ್ಪ ಅಂತಂದ್ರೆ ಧನನಂದನನನ್ನ ನಿಮ್ಮ ಭಾರತದಲ್ಲಿ ಮಗಧ ಸಾಮ್ರಾಜ್ಯದ ನಾಶದ ಒಂದು ಮಗಧ ಸಾಮ್ರಾಜ್ಯದ ಕ್ರಾಂತಿಗೆ ನಾಂದಿಯನ್ನ ಇಡ್ತಾರೆ ಅದೇ ರೀತಿಯಾಗಿ ವಾಯವ್ಯ ಭಾರತದಲ್ಲಿ ಗ್ರೀಕರ ಸತ್ತೆಯ ಒಂದು ವಿಮೋಚನೆಗಾಗಿ ಪ್ರತಿಜ್ಞೆಯನ್ನ ಕೈಗೊಂಡು ಆ ಪುಟ್ಟ ಚಂದ್ರಗುಪ್ತನನ್ನ ಕರೆದುಕೊಂಡು 8 ವರ್ಷ 10 ವರ್ಷಗಳ ಕಾಲ ಆತ ಏನು ಮಾಡ್ತಾನೆ ಅವನಿಗೆ ಸಕಲ ವಿದ್ಯೆಯನ್ನ ದೈಪಾಲಿಸಿ ತಕ್ಷಶಿಲೆಯಲ್ಲಿ ಎಲ್ಲ ರೀತಿಯಾದಂತ ಸಕಲ ವಿದ್ಯಾ ಸಂಪನ್ನನನ್ನಾಗಿ ಮಾಡಿ ಆತ ಅವನನ್ನ ಯುದ್ಧ ತರಬೇತಿಗಳನ್ನ ಆಡಳಿತದ ವೈಖರಿಯನ್ನ ಎಲ್ಲ ರೀತಿಯ ತರಬೇತಿಯನ್ನ ಕೊಟ್ಟು ಚಂದ್ರಗುಪ್ತನನ್ನ ಮೌರ್ಯ ಸಾಮ್ರಾಜ್ಯದ ರಾಜನನ್ನಾಗಿ ಮಾಡುವಲ್ಲಿ ಈತನ ಕಾರ್ಯ ಏನಾಗಿದೆಪ್ಪ ಅಂತಂದ್ರೆ ಮಹತ್ವಪೂರ್ಣವಾದದ್ದು ಯಾವತ್ತು ಚಾಣಕ್ಯನದು ಹೀಗೆ ಚಾಣಕ್ಯನ ಮಾರ್ಗದರ್ಶನದ ಮೇರೆಗೆ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನ ಏನು ಮಾಡ್ತಾನೆ ಸ್ಥಾಪನೆ ಮಾಡ್ತಾನೆ ಸಾಮಾನ್ಯ ಶತಪೂರ್ವ 324 ರಿಂದ ಎಷ್ಟು ಅಂತಂದ್ರೆ 300 ರ ಕಾಲಾವಧಿಯಲ್ಲಿ ಇರತಕ್ಕಂತವನು ರಾಜಭಾರ ಮಾಡಿದಂತಂತ ಸಾಮಾನ್ಯ ಶತಪೂರ್ವ ಎಷ್ಟು ಅಂತಂದ್ರೆ 324 ರಿಂದ 300 ರ ಕಾಲಾವಧಿ ಯಾರದು ಅಂತಂದ್ರೆ ಈ ಚಂದ್ರಗುಪ್ತ ಮೌರ್ಯನ ಹೀಗೆ ಚಂದ್ರಗುಪ್ತನ ಜೀವನದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ಬಿಡಕ ಅವನ ಸಾಧನೆಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊಟ್ಟಮೊದಲನೆಯದಾಗಿ ಈತನು ಅಲೆಕ್ಸಾಂಡರ್ನ ಜೊತೆ ಸಂಘರ್ಷ ಮತ್ತು ಆತನ ಶಿಬಿರದಿಂದ ತಪ್ಪಿಸಿಕೊಂಡು ಗ್ರೀಕರ ನಿರ್ಮೂಲನೆಗೆ ಪ್ರತಿಜ್ಞೆಯನ್ನ ಕೈಗೊಳ್ಳತಾನೆ ಹೀಗೆ ಚಂದ್ರಗುಪ್ತ ಮೌರ್ಯ ಗ್ರೀಕರ ದೊರೆಯಾಗಿರತಕ್ಕಂತ ಯಾರು ಅಲೆಕ್ಸಾಂಡರ್ನು ಆತ ಮೇಲಿನ ಮೇಲೆ ವಾಯುವ್ಯ ಭಾರತದ ಹಲವಾರು ಪ್ರದೇಶಗಳನ್ನು ನಮ್ಮ ಭಾರತೀಯ ಒಂದು ಸತ್ತೆ ಭಾರತೀಯ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಮುಂಚೆ ಆಗ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ಇಲ್ಲಿ ಆತ ಅಲೆಕ್ಸಾಂಡರ್ ಗ್ರೀಕ್ ದೇಶದ ರಾಜ ಮೆಸಿಡೋನಿಯಾದ ರಾಜ ಅಲೆಕ್ಸಾಂಡರ್ ತಕ್ಷಶಿಲೆಗೆ ಭೇಟಿ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಚಂದ್ರಗುಪ್ತ ಎಂಬ ಬಾಲಕ ಇಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಅಲೆಕ್ಸಾಂಡರ್ನ ಒಂದು ಸೈನ್ಯದ ಶಿಬಿರಕ್ಕೆ ಹೋಗಿ ಭೇಟಿ ಕೊಡ್ತಾನೆ ಈ ಅಲೆಕ್ಸಾಂಡರ್ ಬಂದ ತಕ್ಷಣ ಹೀಗಾಗಿ ಚಂದ್ರಗುಪ್ತನು ಆತನ ಒಂದು ಶಿಬಿರಕ್ಕೆ ಭೇಟಿ ಕೊಟ್ಟಾಗ ಆತನಿಗೆ ಕೇಳ್ಕೊಳ್ತಾನೆ ಏನು ಅಂತಂದ್ರೆ ಈ ನಮ್ಮ ಭಾರತದಲ್ಲಿ ಮಗಧ ಸಾಮ್ರಾಜ್ಯದ ನಂದರ ಆಳ್ವಿಕೆಯಲ್ಲಿ ಬರ್ತಕ್ಕಂತಹ ಧನನಂದನನ್ನ ನಿರ್ಮೂಲನೆ ಮಾಡಬೇಕಾಗಿದೆ ದುರಾಡಳಿತದ ಒಂದು ರಾಜ ಆತ ಇದ್ದಾನೆ ಅವನನ್ನ ಏನ್ ಮಾಡಬೇಕು ನಿರ್ಮೂಲನೆ ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ನನಗೆ ಸೈನಿಕ ಸಹಾಯವನ್ನು ನೀನು ಕೊಡಬೇಕು ಅಂತ ಹೇಳಿ ಅಲೆಕ್ಸಾಂಡರ್ನನ್ನ ಕೇಳಿಕೊಳ್ತಾನೆ ಯಾರು ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಹೀಗೆ ಚಂದ್ರಗುಪ್ತ ಕೇಳಿಕೊಂಡಾಗ ಅಲೆಕ್ಸಾಂಡರ್ನಿಗೆ ಒಮ್ಮೆ ದಿಂಗಾಗಿ ಏನ್ ಮಾಡ್ತಾನಪ್ಪ ದಂಗು ಪಡೆದು ಈ ಚಿಕ್ಕ ಬಾಲಕ ಸಾಮಾನ್ಯ ಬಾಲಕ ಈತ ಇಷ್ಟೊಂದು ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಾನಲ್ಲ ಅಂತ ತಿಳ್ಕೊಂಡು ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಚಂದ್ರಗುಪ್ತನನ್ನ ಸೆರೆ ಹಿಡಿದು ತರಲು ತನ್ನ ಒಂದು ಸೈನಿಕರಿಗೆ ಆದೇಶವನ್ನ ನೀಡ್ತಾನೆ ಆಗ ಚಂದ್ರಗುಪ್ತ ಬಾಲಕ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈತನ ಒಂದು ಅಲೆಕ್ಸಾಂಡರ್ನ ಒಂದು ಏನು ಜೊತೆಗೆ ಆತನ ಒಂದು ಸಂದರ್ಶನಕ್ಕೆ ಹೋದಾಗ ಆತನಿಂದ ನಂದನ ನಿರ್ಮೂಲನೆಗಾಗಿ ಧನನಂದನನನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಸೈನಿಕ ನೆರವು ಕೇಳ್ಕೊಳ್ಳಿಕ್ಕೆ ಹೋದಾಗ ಆತನ ಸೈನಿಕ ನೆರವು ಸಿಗದೆ ಆತನು ಅವಮಾನಗೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಶಿಬಿರದಿಂದ ತಪ್ಪಿಸಿಕೊಂಡು ಬರ್ತಾನೆ ಬಂದು ಆತ ಏನು ಪ್ರತಿಜ್ಞೆ ಕೈಗೊಳ್ತಾನಪ್ಪ ಅಂತಂದ್ರೆ ಶಿಬಿರದಿಂದ ತಪ್ಪಿಸಿಕೊಂಡು ಗ್ರೀಕ್ ವಾಯವ್ಯ ಭಾರತ ಸಮಸ್ತ ವಾಯವ್ಯ ಭಾರತದ ಗ್ರೀಕರ ನಿರ್ಮೂಲನೆಯನ್ನ ಮಾಡಬೇಕು ಗ್ರೀಕರ ಸತ್ತೆಯನ್ನ ವಿಮೋಚನೆಗೊಳಿಸಬೇಕು ಅಂತ ತಿಳ್ಕೊಂಡು ಅದರಿಂದ ಗ್ರೀಕರ ಒಂದು ಸತ್ತೆಯಿಂದ ನಮ್ಮ ವಾಯವ್ಯ ಭಾರತವನ್ನ ಸ್ವತಂತ್ರಗೊಳಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರತಿಜ್ಞೆಯನ್ನ ಕೈಗೊಳ್ತಾನ ಹೀಗೆ ಈತ ಪ್ರತಿಜ್ಞೆಯನ್ನ ಕೈಗೊಂಡು ನಂತರ ಎಲ್ಲಿ ಹೋಗ್ತಾನಪ್ಪ ಅಂತಂದ್ರೆ ಒಬ್ಬ ಸಾಮಾನ್ಯ ಬಾಲಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಆತ ಅತ್ಯಂತ ಬೃಹತ್ ಸೈನ್ಯದ ಸಂಘ
ವಾಯವ್ಯ ಭಾರತದ ವಿಮೋಚನೆಯನ್ನ ಕೈಗೊಳ್ತಾನೆ. ವಾಯವ್ಯ ಭಾರತದ ವಿಮೋಚನೆಯನ್ನ ಕೈಗೊಳ್ತಾನೆ ಯಾರು? ಚಂದ್ರಗುಪ್ತ ಮೌರ್ಯ. ಹೀಗೆ ವಾಯವ್ಯ ಭಾರತದ ವಿಮೋಚನೆಯನ್ನ ಕೈಗೊಳ್ತಾನಂದ್ರೆ ಇಲ್ಲಿ ಬೃಹತ್ ಸೈನ್ಯದ ಸಂಘಟನೆ ಅಂತಂದ್ರೆ ಬೃಹತ್ ಆಗಿರತಕ್ಕಂತಹ ಸಾಮಾನ್ಯ ವ್ಯಕ್ತಿಯಾಗಿರತಕ್ಕಂತ ಇತ್ತ ಬೃಹತ್ ಸೈನ್ಯವನ್ನ ಸಂಘಟನೆ ಮಾಡಿದ್ದು ಚರಿತ್ರೆಯಲ್ಲಿ ಏನಾಗಿದೆ ಗಮನಾರ್ಹವಾಗಿರತಕ್ಕಂತ ಒಂದು ಸಂಗತಿ. ಯಾರದ್ದು? ಚಂದ್ರಗುಪ್ತ ಮೌರ್ಯಂದು. ಇದು ಅತ್ಯಂತ ಮಹತ್ವಪೂರ್ಣವಾದಂತ ಈತನ ಒಂದು ಸಾಧನೆ ಅಂತ ಹೇಳಿ ನಾವು ಇಲ್ಲಿ ಹೇಳಬೇಕಾಗುತ್ತದೆ. ಅದೇ ರೀತಿಯಾಗಿ ವಾಯವ್ಯ ಭಾರತದ ಒಂದು ವಿಮೋಚನೆಯನ್ನ ಕೈಗೊಳ್ತಾನ. ವಾಯವ್ಯ ಭಾರತವನ್ನು ವಿಮೋಚನೆ ಅಂತಂದ್ರೆ ಇಲ್ಲಿ ಈಗಾಗಲೇ ಬೃಹತ್ ಸೈನ್ಯವನ್ನ ಕಟ್ಟಿ ಯವನರನ್ನ ಏನ್ ಮಾಡಿರ್ತಾನ ಹೊಡೆದೋಡಿಸಿರ್ತಾನ. ಇಲ್ಲಿ ಬೃಹತ್ ಸೈನ್ಯದೊಂದಿಗೆ ಎಲ್ಲಿ ಅಂತಂದ್ರೆ ಗ್ರೀಕರು ವಾಯವ್ಯ ಭಾರತದ ಮೇಲೆ ಏನ್ ಮಾಡಿರ್ತಾರ ಆಕ್ರಮಣ ಮಾಡ್ತಾ ಇರ್ತಾರ. ಅಲ್ಲಿ ಬಂದಿರತಕ್ಕಂತಹ ಅಲೆಕ್ಸಾಂಡರ್ನ ಪ್ರತಿನಿಧಿಗಳನ್ನ ರಾಜರುಗಳನ್ನ ಹೊಡೆದೋಡಿಸಿ ಅಲ್ಲಿ ಸಂಪೂರ್ಣವಾಗಿ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಹೊಡೆದೋಡಿಸುವಂತ ಒಂದು ಪ್ರತಿಜ್ಞೆಯನ್ನ ಕೈಗೊಂಡು ಆ ಮೂಲಕ ಸೈನ್ಯವನ್ನ ಸಂಘಟನೆ ಮಾಡ್ಕೊಂಡಿರ್ತಾನ. ಹೀಗಾಗಿ ಇಲ್ಲಿ ವಾಯವ್ಯ ಭಾರತದ ವಿಮೋಚನೆ ಅಂತಂದ್ರೆ ಇಲ್ಲಿ ವಾಯವ್ಯ ಭಾರತದ ವಿಮೋಚನೆಯೊಳಗ ಹಲವಾರು ರಾಜರುಗಳನ್ನ ಗ್ರೀಕ್ ರಾಜರುಗಳನ್ನ ಹೊಡೆದೋಡಿಸಿದ ಅದ್ರ ಜೊತೆಗೆ ಅಲ್ಲಿ ಇರತಕ್ಕಂತಹ ಬೃಹತ್ ಸೈನ್ಯದೊಂದಿಗೆ ತಾನು ಕಟ್ಟಿಕೊಂಡಿರ್ತಕ್ಕಂತಹ ಸುಸಂಘಟಿಸಿಕೊಂಡಿರ್ತಕ್ಕಂತಹ ಬೃಹತ್ ಸೈನ್ಯದೊಂದಿಗೆ ಆ ಗ್ರೀಕರ ಒಂದು ರಾಜರುಗಳನ್ನ ಹೊಡೆದೋಡಿಸ್ತಾನ. ಹೀಗೆ ಹೊಡೆದೋಡಿಸಿದ ಕೂಡಲೇ ಆತನ ಒಂದು ಏನ್ಮಾ ಅಂತಂದ್ರೆ ವಾಯವ್ಯ ಭಾರತ ಸಂಪೂರ್ಣವಾಗಿ ಅಲ್ಲಿ ಏನಾಗ್ತದೆ ಗ್ರೀಕರ ಒಂದು ಪ್ರಭುತ್ವದಿಂದ ವಿಮೋಚ ಸ್ವತಂತ್ರಗೊಳ್ತದೆ. ಅಂತ ಒಂದು ಏನು ವಾಯವ್ಯ ಭಾರತದಲ್ಲಿ ಇರ್ತಕ್ಕಂತಹ ಸಿಂಧ್ ಮತ್ತು ಪಂಜಾಬ್ಗಳನ್ನ ತನ್ನ ಪರಮಾಧಿಕಾರವನ್ನ ಅವುಗಳ ಮೇಲೆ ತನ್ನ ಪರಮಾಧಿಕಾರವನ್ನ ಏನ್ ಮಾಡ್ತಾನ ಸ್ಥಾಪನೆ ಮಾಡ್ತಾನ. ಹೀಗೆ ಸಿಂಧ್ ಮತ್ತು ಪಂಜಾಬ ತನ್ನ ಒಂದು ಪರಮಾಧಿಕಾರಕ್ಕೆ ಒಳಪಡಿಸಿಕೊಂಡು ವಾಯವ್ಯ ಭಾರತದ ಒಂದು ವಿಮೋಚನೆಯನ್ನ ಕೈಗೊಂಡು ವಾಯವ್ಯ ಭಾರತ ಸಂಪೂರ್ಣವಾಗಿ ಗ್ರೀಕರಿಂದ ಏನಾಯ್ತು ಇಲ್ಲಿ ಸ್ವತಂತ್ರಗೊಂಡು ಮತ್ತು ಮುಂದೆ ನಂದರ ಒಂದು ಸತೆಯ ನಾಶ ಅಂತಂದ್ರೆ ಮಗಧದ ಕ್ರಾಂತಿ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಒಂದು ಸಾಧನೆ. ಯಾರದ್ದು ಅಂತಂದ್ರೆ ಚಂದ್ರಗುಪ್ತ ಮೌರ್ಯರದು. ಹೀಗೆ ಚಂದ್ರಗುಪ್ತ ಮೌರ್ಯ ಇಲ್ಲಿ ಯವನರನ್ನ ಹೊಡೆದೋಡಿಸಿದ. ಯವನರು ಅಂತಂದ್ರೆ ವಿದೇಶಿಗರಾಗಿರ್ತಕ್ಕಂತಹ ಗ್ರೀಕರು. ಈ ಗ್ರೀಕರನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೊಡೆದೋಡಿಸಿ ಅಲ್ಲಿ ಪಂಜಾಬಿನ ಕುರುರವನ ಒಂದು ಸೈನಿಕದ ಸಹಾಯವನ್ನು ಕೋರಿ ಸೈನ್ಯದ ಒಂದು ಸುಸಂಘಟಿತ ಸೈನ್ಯವನ್ನ ಕಟ್ಟಿ ಮತ್ತ ಮುಂದೆ ಎಲ್ಲೇ ಆಕ್ರಮಣ ಮಾಡ್ತಾನ ಅಂತಂದ್ರ ಮುತ್ತಿಗೆ ಹಾಕ್ತಾನ ಅಂತಂದ್ರ ಮಗಧದ ಪಾಟ್ಲಿಪುತ್ರದ ಮೇಲೆ ಆಕ್ರಮಣವನ್ನ ಮುತ್ತಿಗೆಯನ್ನ ಸಂಪೂರ್ಣ ಪಾಟ್ಲಿಪುತ್ರದ ಒಂದು ಮುತ್ತಿಗೆಯನ್ನ ಕೈಗೊಳ್ತಾನ. ಹೀಗೆ ಸಂಪೂರ್ಣವಾಗಿ ಇಲ್ಲಿ ಪಾಟ್ಲಿಪುತ್ರದ ಒಂದು ಮುತ್ತಿಗೆಯನ್ನ ಹಾಕಿ ಅಲ್ಲಿರ್ತಕ್ಕಂತಹ ಮಗಧ ಸಾಮ್ರಾಜ್ಯದ ಧನನಂದನಿಗೆ 8 ಜನ ಸಹೋದರರು ಇರ್ತಾರ. ಆ 8 ಜನ ಸಹೋದರರನ್ನ ಮತ್ತು ದುರಾಡಳಿತದ ರಾಜನಾಗಿರ್ತಕ್ಕಂತಹ ಯಾರು ಧನನಂದನನ್ನ ಸಂಪೂರ್ಣವಾಗಿ ಸೋಲಿಸುವುದರ ಮುಖಾಂತರ ಅಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ಶರಣಾಗತಿಯನ್ನ ಪಡ್ಕೋತಾನ. ಯಾರದ್ದು? ಧನನಂದನ ಮತ್ತು 8 ಜನ ಸಹೋದರರ ಶರಣಾಗತಿಯನ್ನ ಪಡ್ಕೊಂಡು ಆತ ಇಲ್ಲಿ ಏನು ಅಂತಂದ್ರ ಮಗಧ ಸಾಮ್ರಾಜ್ಯದ ಒಂದು ಕ್ರಾಂತಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ದುರಾಡಳಿತದ ಒಂದು ಸರ್ಕಾರವನ್ನ ತೆಗೆದುಹಾಕಿ ಸಾಮಾನ್ಯ ಶಕಪೂರ್ವ ಎಷ್ಟು ಅಂತಂದ್ರ ಸಾಮಾನ್ಯ ಶಕಪೂರ್ವ 324ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಅಲ್ಲಿ ದುರಾಡಳಿತದ ನಂತರ ಒಂದು ರಾಜನ ಒಂದು ಆಡಳಿತ ನಂತರ ಆಡಳಿತ ನಾಶ ಹೊಂದಿ ಮೌರ್ಯ ಸಾಮ್ರಾಜ್ಯ ಏನಾಗ್ತದ ಅಂತಂದ್ರ ಸ್ಥಾಪನೆಗೊಳ್ತದ. ಹೀಗೆ ಅಧರ್ಮಿಗಳಾಗಿರ್ತಕ್ಕಂತಹ ನಂದರ ಒಂದು ನಾಶ ಕೈಗೊಂಡು ನಂದರ ಒಂದು ಆಡಳಿತವನ್ನ ನಾಶ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನೋ ಕಟ್ಟಿ ಧರ್ಮೋದ್ಧಾರಕ ಎಂಬ ಕೀರ್ತಿಗೆ ಯಾರು ಪಾತ್ರ ಆಗ್ತಾರಪ್ಪ ಅಂತಂದ್ರ ಈ ಚಂದ್ರಗುಪ್ತ ಮೌರ್ಯ. ಹೀಗೆ ಚಂದ್ರಗುಪ್ತ ಮೌರ್ಯನ ಇನ್ನೊಂದು ಸಾಧನೆಯನ್ನ ಹೇಳಿಕೆ ಹೊರಟಾಗ ಯಾವುದು ಅಂತಂದ್ರ ಸೆಲ್ಯೂಕಸ್ನೊಡನೆ ಯುದ್ಧ. ಸೆಲ್ಯೂಕಸ್ನೊಡನೆ ಯುದ್ಧ ಮಾಡ್ತಾನ. ಈಗಾಗಲೇ ಗ್ರೀಕದ ರಾಜನಾಗಿರ್ತಕ್ಕಂತ ಮೆಸ್ಡೋನಿಯಾದ ರಾಜನಾಗಿರ್ತಕ್ಕಂತಹ ಅಲೆಕ್ಸಾಂಡರ್ ಭಾರತೀಯ ವಾಯುವ್ಯ ಭಾರತದಲ್ಲಿ ಹಲವಾರು ಪ್ರದೇಶಗಳ ಮೇಲೆ ತನ್ನ ಒಂದು ಸತ್ತೆಯನ್ನ ತನ್ನ ಒಂದು ಪ್ರಭುತ್ವವನ್ನ ಸ್ಥಾಪನೆ ಮಾಡಲಿಕ್ಕೆ ಹೊರಟಿರ್ತಾರ. ಆ ಅಲೆಕ್ಸಾಂಡರ್ ಈಗಾಗಲೇ ಗೆದ್ದಿರ್ತಾನ ಪ್ರದೇಶಗಳನ್ನ ಹಲವಾರು ಪ್ರದೇಶಗಳನ್ನ ಗೆದ್ದು ಅವುಗಳ ಮೇಲೆ ತನ್ನ ಒಂದು ಅಧಿಪತ್ಯವನ್ನ ಸ್ಥಾಪನೆ ಮಾಡಿರ್ತಾನೆ. ಯಾರು? ಗ್ರೀಕ್ ದೇಶದ ಅಲೆಕ್ಸಾಂಡರ್.
ಗ್ರೀಕ್ ದೇಶದ ಆತ ಸೆಲ್ಯೂಕಸ್ ನಿಕೇಟರ್ ಅನ್ನು ಈಗಾಗಲೇ ಅಲೆಕ್ಸಾಂಡರ್ ಅನ್ನು ಗೆದ್ದಿರತಕ್ಕಂತ ಪ್ರದೇಶಗಳನ್ನ ಪುನಃ ಗೆದ್ದುಕೋಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಮತ್ತೆ ಭಾರತದ ಮೇಲೆ ದಾಳಿ ಮಾಡತಾನ. ಸಿಂಧು ನದಿಯನ್ನ ದಾಟಿ ಬರ್ತಾ ಇರುವಾಗ ಸಾಮಾನ್ಯ ಶಕಪೂರ್ವ ಎಷ್ಟೊಂದರ 324 ರಲ್ಲಿ ಆತ ಮತ್ತೆ ಏನು ಮಾಡ್ತಾನೆ ಅಂತಂದ್ರೆ ಸಾರಿ ಸಾಮಾನ್ಯ ಶಕಪೂರ್ವ 305 ರಲ್ಲಿ ಸಿಂಧು ನದಿಯನ್ನ ದಾಟಿ ಬಂದಾಗ ಚಂದ್ರಗುಪ್ತ ಮೌರ್ಯ ಅವನ ಮೇಲೆ ಅಪಾರವಾದಂತ ಬೃಹತ್ ಆಗಿರತಕ್ಕಂತ ಸೈನ್ಯದೊಂದಿಗೆ ಆತನ ಮೇಲೆ ಸೆಲ್ಯೂಕಸ್ ಗ್ರೀಕ್ ದೇಶದ ಅಧಿಪತಿಯಾಗಿರತಕ್ಕಂತ ಸೆಲ್ಯೂಕಸನ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿದ ಕೂಡಲೇ ಆತ ಸೋತು ಈತನಿಗೆ ಏನ್ ಮಾಡ್ತಾನ ಅಂತಂದ್ರ ತನ್ನ ಮಗಳಾಗಿರ್ತಕ್ಕಂತ ಹೆಲೆನಾಳನ್ನ ಯಾರಿಗೆ ಅಂದ್ರೆ ಇವರಿಬ್ಬರ ಸ್ನೇಹ ಅಂದ್ರ 305 ರಲ್ಲಿ ಸೋತು ಸೆಲ್ಯೂಕಸ್ ಏನಾಗ್ತಾನ ಅಂತಂದ್ರ ಇವನಿಗೆ ತನ್ನ ಮಗಳಾಗಿರ್ತಕ್ಕಂತಹ ಗ್ರೀಕ್ ದೇಶದ ಸೆಲ್ಯೂಕಸ್ ಅನ್ನು ಹೆಲೆನಾಳನ್ನ ಮಗಳಾಗಿರ್ತಕ್ಕಂತ ಹೆಲೆನಾಳನ್ನ ಚಂದ್ರಗುಪ್ತನಿಗೆ ಏನ್ ಮಾಡ್ತಾನೋ ಮದುವೆ ಮಾಡಿ ಕೊಡ್ತಾನ, ಧಾರೆ ಎರೆದು ಕೊಡ್ತಾನ. ಹೀಗಾಗಿ ಇಲ್ಲಿ ಇವರಿಬ್ಬರ ಸ್ನೇಹ ಸಂಬಂಧ ಬೆಳೆದು ಅಲ್ಲಿ ಅದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಆತನು ಕೂಡ ಸುಮಾರು 500 ಯುದ್ಧ ತರಬೇತಿ ಹೊಂದಿರತಕ್ಕಂತಹ ಆನೆಗಳನ್ನ ಯಾರಿಗೆ ಕೊಡ್ತಂತ ಬಳುವಳಿಯಾಗಿ ಅಂತಂದ್ರ ಈ ಸೆಲ್ಯೂಕಸ್ನಿಗೆ ಕೊಡ್ತಾನ. ಹೀಗೆ ಸೆಲ್ಯೂಕಸ್ನೊಡನೆ ಈ ಒಂದು ಯುದ್ಧ ಆಗ್ತದ. ಮುಂದ ಪಾಟಲಿಪುತ್ರಕ್ಕೆ ಯಾರನ್ನ ರಾಯಭಾರಿಯಾಗಿ ಮಾಡ್ತಂತ ಸೆಲ್ಯೂಕಸ್ ಅಂತಂದ್ರ ಇಲ್ಲಿ ಮೆಗಾಸ್ತನೀಸನನ್ನು ರಾಯಭಾರಿಯನ್ನಾಗಿ ನೇಮಕ ಮಾಡ್ತಾನ, ತನ್ನ ಮಗಳನ್ನ ಧಾರೆಯರು ಕೊಡ್ತಾನ. ತದನಂತರ ಇನ್ನೊಂದು ಒಂದು ಏನು ಅಂತಂದ್ರೆ ಸೆಲ್ಯೂಕಸ್ ನಡನ ಯುದ್ಧ ಅಂದ್ಕೊಂಡು ಇದು ಅತ್ಯಂತ ಮಹತ್ವಪೂರ್ಣವಾದಂತ ಒಂದು ಯುದ್ಧ ಯಾರದು ಅಂತಂದ್ರ ಚಂದ್ರಗುಪ್ತ ಮೌರ್ಯನದು. ಇನ್ನು ಇದನ್ನ ಸಾಮ್ರಾಜ್ಯ ವಿಸ್ತಾರ ಎಲ್ಲಿಂದ ಎಲ್ಲಿಯವರೆಗೆ ಇತ್ತಪ್ಪ ಚಂದ್ರಗುಪ್ತ ಮೌರ್ಯನದು ಅಂತಂದ್ರ ಇಲ್ಲಿ ಪೂರ್ವ ಮತ್ತು ಪಶ್ಚಿಮ ಭಾರತದ ಪೂರ್ವ ಮತ್ತು ಪಶ್ಚಿಮದ ಸಮುದ್ರದಿಂದ ಹಿಡಿದು ಇಲ್ಲಿ ದಕ್ಷಿಣದ ನರ್ಮದಾ ನದಿಯವರೆಗೂ ಈತನ ಒಂದು ಸಾಮ್ರಾಜ್ಯ ಏನಾಗಿತ್ತು ಅಂತಂದ್ರ ವಿಸ್ತಾರಗೊಂಡಿತ್ತು. ಆ ಪ್ರದೇಶಗಳು ಆ ಪ್ರಾಂತಗಳು ಯಾವ ಬರ್ತಾವಪ್ಪ ಅಂತಂದ್ರ ಉತ್ತರ ಪ್ರದೇಶ ಹೀರತ್ ಅಂತಂದ್ರ ಅಫ್ಘಾನಿಸ್ತಾನದ ಪ್ರಮುಖ ನಗರವಾಗಿರ್ತಕ್ಕಂತಹ ಈ ಒಂದು ನಗರ ಅಫ್ಘಾನಿಸ್ತಾನದ ಒಂದು ಪ್ರಮುಖ ನಗರ ಹೀರತ್. ಉತ್ತರ ಪ್ರದೇಶ ಬಲೂಚಿಸ್ತಾನ್ ಕಾಬೂಲ್ ಕಂದಹಾರ್ ಬಿಹಾರ್ ಬಂಗಾಳ ಗುಜರಾತ್ ಕಥೆವಾಡ್ ಹೀಗೆ ಹಲವಾರು ಪ್ರದೇಶಗಳು ಯಾರ ಒಂದು ಅಧೀನಕ್ಕೆ ಒಳಪಟ್ಟಿದ್ದು ಪ್ರಾಂತಗಳು ಅಂತಂದ್ರ ಈ ಚಂದ್ರಗುಪ್ತ ಮೌರ್ಯನದು. ಹೀಗೆ ವಿಸ್ತಾರವಾಗಿರ್ತಕ್ಕಂತ ಸಾಮ್ರಾಜ್ಯವನ್ನ ಕಟ್ಟಿ ಅದೇ ರೀತಿಯಾಗಿ ಈತ ಅತ್ಯಂತ ಬೃಹತ್ ಆಗಿರ್ತಕ್ಕಂತ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿ ಅದ್ವಿತೀಯ ಚಕ್ರವರ್ತಿ ಅಂತ ಅನಿಸಿಕೊಂಡ ಯಾರು ಚಂದ್ರಗುಪ್ತ ಮೌರ್ಯ. ಅದೇ ರೀತಿಯಾಗಿ ಈತನ ಒಂದು ಅಂತಿಮ ದಿನಗಳನ್ನ ನೋಡ್ಲಿಕ್ಕೆ ಹೊರಟಾಗ ಈತನ ಒಂದು ಕೊನೆಯ ದಿನಗಳನ್ನ ಹೇಗೆ ಕಳೆದ ಈ ಚಂದ್ರಗುಪ್ತ ಮೌರ್ಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡಿ ಸಾಮಾನ್ಯ ವ್ಯಕ್ತಿಯ ಸಾಮಾನ್ಯ ಬಾಲಕನಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯ ಅತ್ಯಂತ ಚಾಣಕ್ಯನ ಒಂದು ಮಾರ್ಗದರ್ಶನದ ಮೇರೆಗೆ ಇಷ್ಟೆಲ್ಲಾ ಸಾಧನೆಗಳನ್ನ ಮಾಡಿ ಇಡೀ ಭಾರತದಲ್ಲಿಯೇ ಒಂದು ರಾಷ್ಟ್ರೀಯತೆಯ ಮೂಲ ಪ್ರೇರಣೆ ಯಾರಾಗಿದ್ರು ಅಂತಂದ್ರ ಈ ನಮ್ಮ ಈ ಚಂದ್ರಗುಪ್ತ ಮೌರ್ಯ. ಹೀಗೆ ಚಾಣಕ್ಯನ ಒಂದು ಮಾರ್ಗದರ್ಶನದ ಮೇರೆಗೆ ದುರಾಡಳಿತದ ಒಂದು ಆಡಳಿತವನ್ನ ಕೊನೆಗೊಳಿಸಿ ಅಲ್ಲಿ ಒಂದು ಒಳ್ಳೆಯ ಒಂದು ಆಡಳಿತವನ್ನ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿ ಅದರ ಸಂಸ್ಥಾಪಕ ದೊರೆಯಾಗಿ ಚಕ್ರವರ್ತಿಯಾಗಿ ಈತ ತನ್ನ ಒಂದು ಕೊನೆಯ ದಿನಗಳನ್ನ ಹೇಗೆ ಕಳಿತಾನಪ್ಪ ಅಂತಂದ್ರ ಈತ ಕೊನೆಯ ದಿನಗಳನ್ನ ಇಲ್ಲಿ ಶೈವ ಧರ್ಮೀಯನಾಗಿರ್ತಕ್ಕ ಚಂದ್ರಗುಪ್ತ ಮೌರ್ಯ ಮತ್ತೆ ಆಮೇಲೆ ಏನಪ್ಪ ಅಂತಂದ್ರ ಜೈನ ಧರ್ಮವನ್ನ ಸ್ವೀಕಾರ ಮಾಡ್ತಾನ. ಜೈನ ಧರ್ಮವನ್ನ ಸ್ವೀಕಾರ ಮಾಡಿ ಜೈನ ಗುರು ಆಗಿರ್ತಕ್ಕಂತಹ ಭದ್ರಬಾಹುವಿನ ಒಂದು ಮಾರ್ಗದರ್ಶನದ ಮೇರೆಗೆ ಇಲ್ಲಿ ಈತನ ಒಂದು ಕಾಲಾವಧಿಯಲ್ಲಿ ಇಡೀ ಉತ್ತರ ಭಾರತದಲ್ಲಿ ಬರಗಾಲ ಬೆಳೆತದ, ಅತ್ಯಂತ ಕ್ಷಾಮ ಪರಿಸ್ಥಿತಿ ಉಂಟಾಗ್ತದ, ಪ್ರಜೆಗಳ ಒಂದು ಪೀಡಿತವನ್ನ ನೋಡಲಾರದೆ ಈತ ಜೈನ ಧರ್ಮವನ್ನ ಸ್ವೀಕಾರ ಮಾಡಲಿಕ್ಕೆ ಭದ್ರಬಾಹು ಎಂಬ ಗುರುವಿನ ಒಂದು ನೆರವನ್ನ ಪಡೆದುಕೊಳ್ತಾನ. ಅದನ್ನ ನೊಂದು ಈತ ಒಂದು ಪರಿಸ್ಥಿತಿಯನ್ನ ನೊಂದು ಅಲ್ಲಿ ತನ್ನ ಒಂದು ಆಡಳಿತವನ್ನ ಮಗನಾಗಿರ್ತಕ್ಕಂತಹ ಬಿಂದುಸಾರನಿಗೆ ವಹಿಸಿಕೊಟ್ಟು ಇಡೀ ಪಾಟಲಿಪುತ್ರದ ಒಂದು ರಾಜಧಾನಿಯನ್ನ ಇವನಿಗೆ ವಹಿಸಿಕೊಟ್ಟು ಅವನ ಒಂದು ಏನ್ಪ ಅಂತಂದ್ರ ತನ್ನ ಒಂದು ಕಾಲಾವಧಿಯನ್ನ ಕೊನೆಯ ದಿನಗಳನ್ನ ದಕ್ಷಿಣ ಭಾರತದ ಎಲ್ಲಿ ಬರ್ತಾನೆ ಅಂತಂದ್ರೆ ಶ್ರವಣ ಬೆಳಗೊಳಕ್ಕೆ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ತನ್ನ ಒಂದು ಯಮಸಲ್ಲೇಖನ ಅಂತ
ಶ್ರವಣ ಬೆಳಗೊಳದಲ್ಲಿ ಅಲ್ಲಿ ಈತನು ನೆಲೆಸಿರ್ತಕ್ಕಂತಹ ಒಂದು ನೆಲೆ ಏನದಲ್ಲ ಅದಕ್ಕ ಇವನಿಂದಲೇ ಒಂದು ಹೆಸರು ಬಂತು ಏನು ಅಂತಂದ್ರ ಚಂದ್ರಗಿರಿ ಬೆಟ್ಟ ಅಂತ ಹೇಳಿ ಆ ಬೆಟ್ಟದ ಮೇಲೆ ಇದ್ದ ಈ ಒಂದು ವ್ರತವನ್ನ ತಪಶ್ಚರ್ಯವನ್ನ ಆಚರಣೆ ಮಾಡ್ತಾ ಇದ್ದ ಅದಕ್ಕಾಗಿ ಚಂದ್ರಗಿರಿ ಬೆಟ್ಟ ಅಂತ ಹೇಳಿ ಆ ಒಂದು ಬೆಟ್ಟವನ್ನ ಕರೆಯಲಾಯಿತು ಈತನ ಹೆಸರಿನಿಂದಲೇ ಈತರ ಒಂದು ನೆನಪಿಗಾಗಿ ಚಂದ್ರಗಿರಿ ಬೆಟ್ಟ ಅಂತ ಹೇಳಿ ಹೆಸರು ಬಂತು ಅದರ ನಂತರ ಈತನ ಒಂದು ನೆನಪಿಗಾಗಿ ಅಲ್ಲಿ 57 ಅಡಿ ಎತ್ತರದ ಬಾಹುಬಲಿ ಗುಮ್ಮಟವನ್ನು ಕೂಡ ಅಲ್ಲಿ ಏನ್ ಮಾಡಿದ್ರು ಸ್ಥಾಪನೆ ಮಾಡಿದ್ರು ಅದೇ ರೀತಿಯಾಗಿ ಈತನು ಕಟ್ಟಿಸಿರತಕ್ಕಂತ ಒಂದು ದೇವಾಲಯ ಚಂದ್ರಗುಪ್ತ ಬಸದಿ ಅಂತ ಹೇಳಿ ಅಲ್ಲಿ ಕರೆಯಲಾಯಿತು ಹೀಗೆ ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಈತನು ತನ್ನ ದೇಹವನ್ನ ತ್ಯಾಗ ಮಾಡ್ತಾನೆ ಹೀಗೆ ಅತ್ಯಂತ ಏನು ಅಂತಂದ್ರೆ ಒಳ್ಳೆಯ ಒಂದು ಆಡಳಿತವನ್ನ ನಡೆಸಿರತಕ್ಕಂತಹ ಗ್ರೀಕರ ನಿರ್ಮೂಲನೆಯನ್ನು ಕೈಗೊಂಡು ದುರಾಡಳಿತದ ಒಂದು ನಂದರ ಆಳ್ವಿಕೆಯನ್ನು ಕೊನೆಗೊಳಿಸಿ ತನ್ನ ಒಂದು ಸಾಮಾನ್ಯ ಬಾಲಕನಿದ್ದುಕೊಂಡು ಈ ರೀತಿಯಾದಂತಹ ಸಾಧನೆಗಳನ್ನ ಮಾಡಿ ಈ ರೀತಿಯಾಗಿ ರಾಷ್ಟ್ರೀಯತೆಯ ಒಂದು ಐಕ್ಯತೆಯನ್ನ ಮೆರೆದಿರ್ತಕ್ಕಂತಹ ಅತ್ಯಂತ ಅದ್ವಿತೀಯನಾಗಿರ್ತಕ್ಕಂತಹ ಚಕ್ರವರ್ತಿ ಈ ಚಂದ್ರಗುಪ್ತ ಮೌರ್ಯ ಇಲ್ಲಿಯವರೆಗೆ ನಾವು 5 ಮಾರ್ಷಿನ ಪ್ರಶ್ನೆಗೆ ಈ ಉತ್ತರವನ್ನು ನಾವು ಬರೆಯಬೇಕಾಗುತ್ತೆ ಇದನ್ನ ಸರಿಯಾಗಿ ನೀವು ಏನು ಮಾಡಬೇಕು ತಿಳ್ಕೊಂಡು ಅದನ್ನ ನೋಟ್ಸ್ ಮಾಡ್ಕೊಂಡು ಓದ್ರೆ ಸಂಕ್ಷಿಪ್ತವಾಗಿ ನೀವು 5 ಮಾರ್ಷಿನ